ಎಂಟು ಊರಿನ ಜನ 106 ದೇವತೆಗಳನ್ನು ಇವತ್ತು ಹಿಡ್ಕೊಂಡು ಬಂದು ಒಟ್ಟಿಗೆ ಮೆರವಣಿಗೆ ಮಾಡಿದರೆ ಇಡೀ ನಮ್ಮ ಬೆಂಗಳೂರಿಗೆ ಶಕ್ತಿ ಬರುತ್ತೆ ಅನ್ನುವಂಥ ಒಂದು ಹೊಸ ಕಲ್ಪನೆಯ ಜೊತೆಗೆ ಈ ಒಂದು ಗ್ರಾಮ ದೇವತೆಗಳನ್ನು ಒಟ್ಟಿಗೆ ತರುವುದು ಆರಂಭ ಆಯಿತು. ನಮಗೆ ವಿಶ್ವಾಸ ಇದೆ, ನಮ್ಮ ದೇವರು ಖಂಡಿತ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಇನ್ನಷ್ಟು ಸುಭಿಕ್ಷಗೊಳಿಸ್ತಾನೆ, ನಮ್ಮೆಲ್ಲರಿಗೂ ಆರೋಗ್ಯ ಕೊಡ್ತಾನೆ, ನಮ್ಮೆಲ್ಲರಿಗೆ ನಮ್ಮ ನಮ್ಮ ಇಚ್ಛೆಗಳನ್ನು ಪೂರೈಸುವಂಥ ಶಕ್ತಿ ನಮ್ಮ ಭಗವಂತನಿಗಿದೆ ಅಂತ ನಂಬಿದವರು ನಾವು. ನಮ್ಮ ರಾಜ್ಯದಲ್ಲಿ ದಸರಾಕ್ಕೆ ವಿಶೇಷತೆ ಇದೆ. ಮೈಸೂರು ದಸರಾಕ್ಕೆ ದೇಶದಾದ್ಯಂತದಿಂದ ಪ್ರಪಂಚದಾದ್ಯಂತ ಜನ ಬರ್ತಾರೆ. ಮೈಸೂರು ದಸರಾ ಮುಗಿದ ಮೇಲೆ ನಮ್ಮ ಬ್ಯಾಟರಾಯನಪುರದಲ್ಲಿ ನಮ್ಮ ಬೆಂಗಳೂರಲ್ಲಿ ಮತ್ತೊಂದು ವಿಜೃಂಭಣೆಯ ದಸರಾ ನಡೀತಾ ಇದೆ. 106 ಗ್ರಾಮ ದೇವತೆಗಳು ಬೇರೆ ಬೇರೆ ಗ್ರಾಮಗಳಿಂದ ಬಂದು ಒಟ್ಟಿಗೆ ಮೆರವಣಿಗೆ ಹೋಗುವುದನ್ನು ನೋಡದೆ ನಿಜವಾಗ್ಲೂ ಕಣ್ಣಿಗೆ ಆನಂದ ಮತ್ತು ನಮಗೆ ಭಕ್ತಿಭಾವವನ್ನು ತರಿಸುತ್ತೆ. ಎಲ್ಲರೂ ಬಹಳಷ್ಟು ಜನ ಕೇಳ್ತಿರ್ತಾರೆ, ಯಾಕಂದ್ರೆ ಇದೊಂದು ಶೋಭಾಯಾತ್ರೆಯ ಕಾರ್ಯಕ್ರಮ. ಬ್ಯಾಟರಾಯನಪುರ ದಸರಾ ಉತ್ಸವವನ್ನ ನಾವು ಮೈಸೂರಿನಲ್ಲಿ ಯಾವ ರೀತಿ ದಸರಾ ಉತ್ಸವಕ್ಕೆ ಪ್ರತಿ ವರ್ಷ ಜನ ಹೋಗ್ತಾರೋ ಅದೇ ರೀತಿ ನಾವು ಪ್ರಾರಂಭ ಮಾಡ್ತಕ್ಕಂಥ ದಸರಾ ಉತ್ಸವ ಮುಂದಿನ ದಿನದಲ್ಲಿ ಬೆಂಗಳೂರು ದಸರಾ ಉತ್ಸವ ಯಾವುದು ಅಂತಂದ್ರೆ ಅದು ಬ್ಯಾಟರಾಯನಪುರ ದಸರಾ ಉತ್ಸವ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಈ ಕಾರ್ಯಕ್ರಮವನ್ನು ನಾವು ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ 108 ದೇವತೆಗಳನ್ನ ಕರೆಸ್ತಾರೆ ಇಲ್ಲಿ, 108 ದೇವತೆಗಳನ್ನ ಕರೆಸಿ ಸೊ ಹೆಂಗಳೆಯರಿಂದ ಲಲಿತಾ ಸಹಸ್ರನಾಮ ಮಾಡಿಸ್ತಾರೆ. ಹೆಂಗಳೆಯರಿಂದ ಲಲಿತಾ ಸಹಸ್ರನಾಮ, ಅದಾದಮೇಲೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ಹೆಂಗಸರು ನಮ್ಮ ಕಂಪ್ಲೀಟ್ ನಮ್ಮ ವಿದ್ಯಾರಣ್ಯಪುರದ ಮತ್ತು ಬ್ಯಾಟರಾಯನಪುರ ವಾರ್ಡಲ್ಲಿರೋ ಎಲ್ಲ ಹೆಂಗಸರು ಇಲ್ಲಿ ಬಂದು ಆ ಎಲ್ಲ ದೇವಿಗಳಿಗೂ 108 ದೇವಿಗಳಿಗೂ ಆರತಿ ಮಾಡ್ತಾರೆ. ಸೊ ಆ ಆರತಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಎಂಥ ಮೂಲೆ ಮೂಲೆಯಿಂದ ಎಲ್ಲ ಇಲ್ಲಿ ಜನಗಳು ಬರ್ತಾ ಇದ್ದಾರೆ.